ಹಲೋ ವೀಕ್ಷಕರೇ, ಲಕ್ಕಿ ಲಾಸ್ಯ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ನಿಮ್ಮ ಮಂಗಳಾ ಚೇತನ್. ಇವತ್ತಿನ ವಿಡಿಯೋದಲ್ಲಿ ನಾವು ಮೆಂತ್ಯ ಸೊಪ್ಪಿನ ದಾಲ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ವೀಕ್ಷಕರೇ, ಮೆಂತ್ಯ ಸೊಪ್ಪಿನ ದಾಲ್ ಮಾಡೋದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: 1 ಕಪ್ ಬೇಯಿಸಿರುವಂಥ ತೊಗರಿ ಬೇಳೆ, 3-4 ಕಪ್ ಮೆಂತ್ಯ ಸೊಪ್ಪು, 4 ಸ್ಪೂನ್ ಎಣ್ಣೆ, ಸಾಸಿವೆ, ಜೀರಿಗೆ, 1 ಹಸಿರುಮೆಣಸಿನ್ಕಾಯಿ, 6 ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, 1 ಈರುಳ್ಳಿ, 2 ಟೊಮೆಟೊ, ಹಾಗೆ ಮಸಾಲಾ ಪುಡಿಗಳು, ಹಾಗೆ 1/2 ಸ್ಪೂನ್ ನಿಂಬೆ ರಸ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ವೀಕ್ಷಕರೇ, ಮೊದಲು ಒಂದು ಬಾಣಲಿಗೆ 4 ಸ್ಪೂನ್ ಎಣ್ಣೆನ ಹಾಕ್ಕೊಳ್ಳಿ. ಎಣ್ಣೆ ಕಾದ ನಂತರ ಅದಕ್ಕೆ 1/2 ಸ್ಪೂನ್ ಸಾಸಿವೆ, ಹಾಗೆ 1/2 ಸ್ಪೂನ್ ಜೀರಿಗೆ ಹಾಕಿ, ನಂತರ ಅದಕ್ಕೆ ಒಂದು ಕಟ್ ಮಾಡಿರೋವಂಥ ಹಸಿರುಮೆಣಸಿನ್ಕಾಯಿ, 5-6 ಬೆಳ್ಳುಳ್ಳಿ ಹೆಸಳನ್ನು ಹಾಕಿ, ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ 1-2 ನಿಮಿಷ ಹುರ್ಕೊಳ್ಳಿ. ನೀವು ಯಾವಾಗೂ ಫ್ರೈ ಮಾಡ್ತಾ ಮೀಡಿಯಂ ಫ್ಲೇಮಲ್ಲೇ ಇರಬೇಕು. ಮತ್ತು ಇದಕ್ಕೆ ಒಂದು ಕಟ್ ಮಾಡಿರೋವಂಥ ದಪ್ಪ ಈರುಳ್ಳಿನ ಹಾಕ್ಕೊಳ್ಳಿ. ನಂತರ ಇದನ್ನು 1-3 ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಹುರ್ಕೊಳ್ಳಿ. ಇದಕ್ಕೆ 2 ಕಟ್ ಮಾಡಿರೋವಂಥ ಟೊಮೆಟೊನ ಹಾಕ್ಕೊಳ್ಳಿ. ಟೊಮೆಟೊ ಸಣ್ಣ ಕಟ್ ಮಾಡ್ಕೊಂಡಿರಬೇಕು. ಇದನ್ನು ಕೂಡ ಮೀಡಿಯಂ ಫ್ಲೇಮಲ್ಲೇ ಹುರ್ಕೊಳ್ಳಿ. ಟೊಮೆಟೊ ಫುಲ್ ಸಾಫ್ಟ್ ಆಗಬೇಕು. ನಂತರ ಇದಕ್ಕೆ 1/2 ಸ್ಪೂನ್ ಅರಶಿನದ ಪುಡಿ, ಹಾಗೆ 3/4 ಸ್ಪೂನ್ ಖಾರದ ಪುಡಿ, 1/2 ಸ್ಪೂನ್ ಕೊತ್ತಂಬರಿ ಸೊಪ್ಪು, 1/2 ಸ್ಪೂನ್ ಜೀರಿಗೆ ಪೌಡ್ರು, ಮತ್ತು 1/2 ಸ್ಪೂನ್ ಗರಂ ಮಸಾಲ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಹಾಕಿ 1-2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಮಸಾಲಗಳ ಸ್ಮೆಲ್ಲು ಹೋಗಬೇಕು. ನೀವು ಯಾವಾಗ ಒಗ್ಗರಣೆ ಟೈಮಲ್ಲಿ ಮೀಡಿಯಂ ಫ್ಲೇಮಲ್ಲೇ ಇರಬೇಕು. ಈಟ್ ಯಾವಾಗೂ ಹೈ ಫ್ಲೇಮಲ್ಲಿ ಇರಬಾರ್ದು. ಒಗ್ಗರಣೆ ಸೀದೋಗುತ್ತೆ, ಹಾಗೆ ನಿಮ್ಮ ಕರಿ ಕೂಡ ಟೇಸ್ಟ್ ಬರಲ್ಲ. ನಂತರ ಇದಕ್ಕೆ 3-4 ಕಪ್ ಕಟ್ ಮಾಡಿರೋವಂಥ ಮೆಂತ್ಯ ಸೊಪ್ಪನ್ನ ಹಾಕ್ಕೊಳ್ಳಿ. 4-5 ನಿಮಿಷ ಫ್ರೈ ಮಾಡ್ಕೋಬೇಕು. ಇದು ನಿಯರ್ಲಿ 2 ಕಟ್ ಮೆಂತ್ಯ ಸೊಪ್ಪು. ನಮಗೆ ಮಾರ್ಕೆಟಲ್ಲಿ ಸಿಗುತ್ತಲ್ಲ 1 ಕಟ್, ಆ ಥರ 2 ಕಟ್ ಮೆಂತ್ಯ ಸೊಪ್ಪಿದು. ಸೊ ಇದನ್ನು 4-5 ನಿಮಿಷ ಫ್ರೈ ಮಾಡಿದಾಗ ಇದು ಫುಲ್ ಶ್ರಿಂಕ್ ಆಗುತ್ತೆ. ಇದಕ್ಕೆ ನಾವು ಬೇಯಿಸಿಟ್ಕೊಂಡಿರೋವಂಥ ತೊಗರಿ ಬೇಳೆನ ಹಾಕ್ಕೊಳ್ಳೋಣ. ಮತ್ತು 1 ಕಪ್ ಅಷ್ಟು ನೀರು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ನಾವು ಆಲ್ರೆಡಿ ಉಪ್ಪು ಹಾಕಿದ್ದೀವಿ, ಈಗ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮಾತ್ರ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ 3-4 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸಿ ಚೆನ್ನಾಗಿ. ಸೊ ಈಗ ಕರಿ ರೆಡಿ ಆಗಿದೆ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ, 3-4 ಟೇಬಲ್ಸ್ಪೂನ್ ಅಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಸರಿ ಮಿಕ್ಸ್ ಕೊಡಿ. ನಿಮಗೆ ಉಪ್ಪು ಬೇಕಂದರೆ ಈಗ ಕೂಡ ಹಾಕ್ಕೋಬೋದು, ನೋಡಿ ಹಾಕ್ಕೊಳ್ಳಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿ. ಸ್ಟವ್ ಆಫ್ ಮಾಡಿದ ನಂತರ 1/2 ನಿಂಬೆಹಣ್ಣನ್ನು ತಗೊಂಡು ರಸ ಹಿಂಡಿ. ಮೆಂತ್ಯ ಸೊಪ್ಪು ಮತ್ತು ತೊಗರಿಬೇಳೆ ಸಾಂಬಾರು ರೆಡಿ ಆಗಿದೆ. ಇವಾಗ ಇದನ್ನು ನೀವು ರೈಸ್ ಜೊತೆ ಸರ್ವ್ ಮಾಡ್ಬೋದು, ಮುದ್ದೆ ಜೊತೆ ತುಂಬ ಚೆನ್ನಾಗಿರುತ್ತೆ, ಅಥವಾ ನೀವು ಚಪಾತಿಗೆ ಬೇಕು ಅಂದರೆ ಇನ್ನೂ ಗಟ್ಟಿಗೆ ಪ್ರಿಪೇರ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ವೀಕ್ಷಕರೇ, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.